ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಹೆಚ್ ಡಿ ರೇವಣ್ಣಗೆ ಈಗ ಢವಢವ ಶುರುವಾಗಿದೆ. ಯಾಕಂದ್ರೆ ಇವತ್ತು ಹೆಚ್ ಡಿ ರೇವಣ್ಣ ಅವರ ಬೇಲ್ ಅರ್ಜಿ ವಿಚಾರಣೆ ಇದೆ. ಜೈಲೋ ಬೇಲೋ ಗೊತ್ತಿಲ್ಲ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಹೆಚ್ ಡಿ ರೇವಣ್ಣ ಅವ್ರಿಗೆ ಭಯ ಇದೆ. ಹೆಚ್ ಡಿ ರೇವಣ್ಣ ಅವ್ರಿಗೆ ಜೈಲ್ ಆಗುತ್ತೋ ಇಲ್ಲೋ ಬೇಲೋ ಇವತ್ತು ನಿರ್ಧಾರ ಆಗುತ್ತೆ. 42ನೇ ACMM ನ್ಯಾಯಾಲಯದಿಂದ ತೀರ್ಪು ಇವತ್ತು ಹೊರಬೀಳಲಿದೆ. ಮಧ್ಯಾಹ್ನ ವೇಳೆಗೆ ಹೊರಬೀಳಲಿದೆ ರೇವಣ್ಣನವರ ಭವಿಷ್ಯ. ಜೈಲೋ ಬೇಲೋ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ರೇವಣ್ಣ ಅವ್ರಿಗೆ ರಿಲೀಫ್ ಸಿಗುತ್ತಾ? ಕಿಡ್ನಾಪ್ ಪ್ರಕರಣದಲ್ಲಿ ಏನೋ ರಿಲೀಫ್ ಸಿಕ್ಬಿಡ್ತು, ಈ ಪ್ರಕರಣದಲ್ಲಿ ರಿಲೀಫ್ ಸಿಗುತ್ತಾ? ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾಗಿದಂತಹ ಪ್ರಕರಣ ಇದು. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಹೆಚ್ ಡಿ ರೇವಣ್ಣ ಅವ್ರಿಗೆ ಈಗ ಸದ್ಯ ಮಧ್ಯಂತರ ಜಾಮೀನು ವಿಸ್ತರಣೆಯಾಗಿತ್ತು ಅಷ್ಟೇ. ಆದ್ರೆ ಇವತ್ತು ಆಕ್ಚುಯಲ್ ತೀರ್ಪು ಹೊರಗಡೆ ಬರುತ್ತೆ, ಹೊರಬೀಳುತ್ತೆ ನ್ಯಾಯಾಲಯದಿಂದ. ಇವತ್ತು ಇದರ ನಿರ್ಧಾರ ಆಗುತ್ತೆ. ಜೈಲೋ ಬೇಲೋ ಅನ್ನುವಂಥದ್ದು ಮಧ್ಯಾಹ್ನದ ವೇಳೆಗೆ ಹೊರಬರುತ್ತೆ ತೀರ್ಪು. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಇವತ್ತು ರೇವಣ್ಣ ಅವರ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ, ಯಾಕೆಂದ್ರೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗಿತ್ತು ಅಷ್ಟೇನೆ. ಆದರೆ ಸದ್ಯ ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ತೀರ್ಪನ್ನ ಕಾಯ್ದಿರಿಸಲಾಗಿತ್ತು, ಇವತ್ತು ತೀರ್ಪು ಹೊರಗಡೆ ಕೂಡ ಬರುತ್ತೆ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ವಿಚಾರವಾಗಿ? ಸದ್ಯ ರೇವಣ್ಣ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಸಿಂಧೂರ, ಪ್ರಮುಖವಾಗಿ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಎಚ್ ಡಿ ರೇವಣ್ಣ ಅವರು ಮತ್ತೆ ಜೈಲು ಸೇರತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಮನೆ ಕೆಲಸದಾಗ ಆಕೆಗೆ ಕಿರುಕುಳ ಕೊಟ್ಟಂತೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಹಾಗೆ ಎಚ್ ಡಿ ರೇವಣ್ಣ ವಿರುದ್ಧ ಇಬ್ಬರ ವಿರುದ್ಧವೂ ಕೂಡ FIR ಆಗಿರ್ತಕ್ಕಂಥದ್ದು, ಜೊತೆಗೆ ಸಂತ್ರಸ್ತೆಯ ಒಂದು ಹೇಳಿಕೆಗಳನ್ನು ಕೂಡ ಪಡೆದುಕೊಂಡು ಸೆಕ್ಷನ್ 376 ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಈ ಸಂಬಂಧವಾಗಿ ಶುಕ್ರವಾರನೂ ಕೂಡ ವಾದ ಪ್ರತಿವಾದ ಎರಡೂ ಕಡೆಯಿಂದ ನ್ಯಾಯಾಧೀಶರು ಆಲಿಸಿದರು. ಜೊತೆಗೆ ಅವರ ಮಧ್ಯಂತರ ಜಾಮೀನನ್ನು ಕೂಡ ಸೋಮವಾರದವರೆಗೆ ಅಂದರೆ ಇವತ್ತಿನವರೆಗೆ ವಿಸ್ತರಣೆ ಮಾಡಿ ಆದೇಶವನ್ನು ಮಾಡಿದರು. ಜೊತೆಗೆ ಇವತ್ತು ಅಂತಿಮವಾದಂಥ ಒಂದು ತೀರ್ಪನ್ನು ಹೊರಡಿಸ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಮಧ್ಯಾಹ್ನ ಮತ್ತೆ ಜಾಮೀನು ಅರ್ಜಿ ವಿಚಾರಣೆ ಇದೆ. ಈ ಸಂದರ್ಭದಲ್ಲಿ ಕೂಡ ಒಂದಷ್ಟು ವಿಚಾರಣೆ ನಡೀತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಹಾಗಾಗಿ ಸಂತ್ರಸ್ತೆಯ ಒಂದು ಹೇಳಿಕೆ ಒಂದು ಬಹಳಷ್ಟು ಒಂದು ಪ್ರಭಾವ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ, ಜೊತೆಗೆ ಇವರ ವಿರುದ್ಧ 376 ಅಡಿಯಲ್ಲಿ ಕೇಸ್ FIR ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ರೇವಣ್ಣ ಅವರಿಗೆ ಬಹುತೇಕ ಜಾಮೀನು ಮಂಜೂರಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅವರು ಮತ್ತೆ ಜೈಲು ಸೇರ್ತಕ್ಕಂಥ ಒಂದು ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು. ಈಗಾಗಲೇ ಸಂತ್ರಸ್ತೆಯಿಂದ ಎಲ್ಲ ರೀತಿಯ ಒಂದು ಹೇಳಿಕೆಗಳನ್ನು SIT ಅಧಿಕಾರಿಗಳನ್ನು ಅಧಿಕಾರಿಗಳು ಪಡೆದುಕೊಂಡು ಅದನ್ನು ಕೋರ್ಟ್ಗೂ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಶುಕ್ರವಾರ ಕೋರ್ಟ್ನಲ್ಲೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಬಹಳಷ್ಟೊಂದು ವಾದ ಪ್ರತಿವಾದನೂ ಕೂಡ ನಡೀತು. ಎಲ್ಲವನ್ನು ಆಲಿಸಿದ ನಂತರ ನ್ಯಾಯಾಧೀಶರು ಇವತ್ತು ಸೋಮವಾರ ಅಂತಿಮವಾದಂಥ ಒಂದು ಆದೇಶವನ್ನು ಹೊರಡಿಸ್ತಕ್ಕಂಥ ಒಂದು ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಮತ್ತೆ ರೇವಣ್ಣ ಅವರಿಗೆ ಒಂದು ಜೈಲು ಶಿಕ್ಷೆಯೇ ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು. ಹಿಂದೆ ಇದೇ ಮಹಿಳೆಗೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಕೇಸ್ಗೆ ವಿಚಾರದಲ್ಲಿ ಅವರು ಸುಮಾರು 6-7 ದಿನ ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳಿಬೇಕಾಯಿತು. ಜೊತೆಗೆ 4 ದಿನ SIT ಕಸ್ಟಡಿಯಲ್ಲೂ ಕೂಡ ಇರಬೇಕಾಯಿತು. ಈಗ ಮತ್ತೆ ರೇವಣ್ಣ ಅವರಿಗೆ ಜೈಲು ಹಾಕಿ ಆಗ್ತಕ್ಕಂಥ ಒಂದು ಆತಂಕನೂ ಕೂಡ ಶುರುವಾಗಿರ್ತಕ್ಕಂಥದ್ದು. ಅವರು ಕೂಡ ಕಳೆದ 2-3 ದಿನಗಳಿಂದ ಸತತವಾಗಿ ದೇವೇಗೌಡರನ್ನು ಭೇಟಿ ಮಾಡಿ ಅವರ ಮನೆಯಲ್ಲೇ ಇದ್ದುಕೊಂಡು ಜೊತೆಗೆ ವಕೀಲರನ್ನು ಕೂಡ ಕರೆಸಿಕೊಂಡು ಒಂದಷ್ಟು ಮಾತುಕತೆಗಳನ್ನು ನಡೆಸಿರ್ತಕ್ಕಂಥದ್ದು. ಜೊತೆಗೆ ಕಾನೂನಾತ್ಮಕವಾಗಿ ಯಾವ ರೀತಿ ಒಂದು ಈ ಕೇಸನ್ನು ಎದುರಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸಲಹೆಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಇವತ್ತು CV ನಾಗೇಶ್ ಅವರು ಕೂಡ ಕೋರ್ಟ್ಗೆ ಬಂದು ವಾದವನ್ನು ಮಂಡನೆ ಮಾಡ್ತಕ್ಕಂಥ ಒಂದು ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು. ಅಂತಿಮವಾಗಿ ಸಂಜೆ ಹೊತ್ತಿಗೆ ರೇವಣ್ಣ ಅವರ ಒಂದು ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಸಿಂಧೂರ.